ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರೂ ನಮಸ್ಕಾರ. ಸೊ ಇದನ್ನ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ನಿಫ್ಟಿಯಲ್ಲಿ ಭಾಳಷ್ಟು ಗುಡ್ ಮೂಮೆಂಟ್ ಇತ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ಬೋದು ನಾವು, ಮಾರ್ನಿಂಗ್ ಅಲ್ಲಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಅಲ್ಲಿಂದ 200 points ಅನ್ನೋದು ಫಾಲ್ ಆಗಿದೆ. ಈ 200 points ಫಾಲ್ ಆಗಿ ಈ ಒಂದು 45,000 ಲೆವೆಲಿಂದ, ಈ ಒಂದು ಸಪೋರ್ಟ್ ಲೆವೆಲಿಂದ 600 points ಅಷ್ಟು ರೈಸ್ ಆಗಿದೆ. ಅದು 600 points ಅಗೇನ್ ಇದು 400 points ಅಷ್ಟು ಫಾಲ್ ಆಗಿದೆ. ಓಕೆ, ಅಂದರೆ ಸೊ ಈ ಥರದ ಮೂಮೆಂಟ್ಸ್ಗಳಿದ್ದಲ್ಲಿ, ಈ ಒಂದು ಮೂಮೆಂಟ್ಸ್ಗಳಲ್ಲಿ ವೋಲ್ಟಿಲಿಟಿ ಅನ್ನೋದು ಇಲ್ಲ, ಆ್ಯಂಡ್ ಟ್ರೆಂಡ್ಸ್ ಅನ್ನೋದು ಕ್ಲಿಯರ್ ಆಗಿದೆ. 45 minutes ಡೌನ್ ಟ್ರೆಂಡ್ ಇದೆ, ಆಮೇಲೆ ಒಂದು 3 hours ಅಪ್ ಟ್ರೆಂಡ್ ಇದೆ, ಆಮೇಲೆ 2 hours ಡೌನ್ ಟ್ರೆಂಡ್ ಇದೆ, ಆ್ಯಂಡ್ ಎಂಡ್ ಆಫ್ ದಿ ಡೇಗೆ ಓಪನ್ ಆಗಿರೋ ಪ್ರೈಸಸ್ಸಲ್ಲೇ ಕ್ಲೋಸ್ ಆಗಿದೆ. ಇಂಥ ಟ್ರೆಂಡಿಂಗ್ ಡೇಸಲ್ಲಿ ಆಲ್ಗೋ ಟ್ರೇಡಿಂಗಲ್ಲಿ ಆಗಿರ್ಬೋದು ಅಥವಾ ಟ್ರೆಂಡ್ ಫಾಲೋಅಪ್ ಆಗುತ್ತಾ ಟ್ರೇಡ್ ಮಾಡಿದವರಿಗೆ ಭಾಳಷ್ಟು ಪ್ರಾಫಿಟಲ್ಲಿರ್ತಾರೆ. ಇಂಟರ್ನೆಟ್ ಟ್ರೇಡಿಂಗಲ್ಲಿ ನಾವು ಪ್ರಾಫಿಟ್ಸ್ ಮಾಡಬೇಕು ಅಂದಲ್ಲಿ ಮೂಮೆಂಟ್ಸ್ ಇರಬೇಕು, ಮಾರ್ಕೆಟಲ್ಲಿ ಯಾವುದಾದ್ರೂ ಒಂದು ಪ್ರೈಸ್ ಮೂಮೆಂಟ್ ಇರಬೇಕು. ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ ಮಾಡ್ತಿದ್ದೇವೆ ಅಂದಲ್ಲಿ ಒಂದು ಮೂಮೆಂಟ್ ಇರಬೇಕು. ಮೂಮೆಂಟ್ಸ್ ಇದ್ದಾಗ ಡೆಫಿನೆಟ್ಲಿ ಇಂಟರ್ನೆಟ್ ಟ್ರೇಡರ್ಸ್ ಪ್ರಾಫಿಟಲ್ಲಿರ್ತಾರೆ. ಅದು ಟ್ರೆಂಡಿಗೆ ಈಕ್ವಲ್ ಆಗಿ ಟ್ರೇಡಿಂಗ್ ಮಾಡಿದಾಗ, ಟ್ರೆಂಡಿಗೆ ಅಪೋಸಿಟಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಲಾಸ್ ಆಗುತ್ತೆ. ಟ್ರೆಂಡಿಗೆ ಈಕ್ವಲ್ ಆಗಿ ಟ್ರೇಡಿಂಗ್ ಮಾಡಿದಾಗ ಖಂಡಿತ ನಾವು ಪ್ರಾಫಿಟಲ್ಲಿರ್ತೇವೆ. ಈಗ ನಮ್ಮ ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರಲ್ಲಿ 200 points ಪ್ರಾಫಿಟ್ ಆಗಿದೆ. ಆ್ಯಕ್ಚುಲಿ ನೋಡ್ಕೊಂಡ್ರೆ ಇದನ್ನು 400+ points ನಮಗೆ ಪ್ರಾಫಿಟ್ ಆಗಬೇಕು, ಬಟ್ ಏನಂದರೆ 200 points ನಾವು ಲಾಕ್ ಮಾಡಲಾಗಿದೆ. ಓವರ್ ಎಕ್ಸ್ಪೆಕ್ಟೇಷನ್ ಇರಲಾರದೆ ಆ್ಯಂಡ್ ಡೈಲಿ ಮಿನಿಮಮ್ ಪ್ರಾಫಿಟ್ಸ್ ಆಗಬೇಕು ಅಂತೇಳಿ 200 points ನಾವು ಲಾಕ್ ಮಾಡಲಾಗಿದೆ. ಓಕೆ, ಸೊ ನಮ್ಮ ಒಂದು ಟಾರ್ಗೆಟ್ ಬಂದು ಮಂತ್ಲಿ 100% ಮೇಲ್ಗಡೆ ರಿಟರ್ನ್ಸ್ ಅನ್ನೋದು ಬರಬೇಕು. ಅಂದರೆ ನಾವು ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರಲ್ಲಿ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೋ ಅದಕ್ಕೆ ನಮಗೆ 100% ರಿಟರ್ನ್ ಬರಬೇಕು. ಅಂದರೆ ಸಪೋಸ್ ನಾವೀಗ 30,000 ಯೂಸ್ ಮಾಡ್ಕೊಂಡು 30,000 ಪ್ರಾಫಿಟ್ಸ್ ಅನ್ನೋದು ಬರಬೇಕು ಮಂತ್ಲಿ. ಸೊ ಹಾಗಾಗಿ ಅಲ್ಲಿ 200 points ನಾವು ಟಾರ್ಗೆಟ್ ಅನ್ನೋದು ಸೆಟ್ ಮಾಡಲಾಗಿದೆ. ಈ ಥರದ ಮೂಮೆಂಟ್ಸ್ ಇದ್ದಲ್ಲಿ ಇದನ್ನು ನಮಗೆ 400+ points ಪ್ರಾಫಿಟ್ಸ್ ಆಗ್ತಾಯಿತ್ತು, ಬಟ್ ನಾವು 200 points ಲಾಕ್ ಮಾಡಲಾಗಿದೆ. ಅದನ್ನು ನಾವು ಚೇಂಜಸ್ ಮಾಡ್ಕೋಬೋದು, 200-400 ಮಾಡ್ಕೋಬೋದು, 400-1,000 points ಮಾಡ್ಕೋಬೋದು. ಹೆಚ್ಚಿನ ರಿಸ್ಕ್ ಬೇಡ ಅಂತೇಳಿ 200 points ಲಾಕ್ ಮಾಡಲಾಗಿದೆ. ಈ ವೀಕಲ್ಲಿ ಫ್ರೈಡೇ ಬಂದು 52 points ಲಾಸ್ ಆಗಿದೆ, 1,300 rupees ಲಾಸ್. 77 points ಅನ್ನೋದು ಪ್ರಾಫಿಟ್ ಆಗಿದೆ ನಿನ್ನೆ. ಓಕೆ, ಅಂದರೆ 1,925 rupees ಪ್ರಾಫಿಟ್ ಆಗಿದೆ. ಆ್ಯಂಡ್ ಈ ದಿನ 200 points ಪ್ರಾಫಿಟ್, ಸೊ 5,000 rupees ಅನ್ನೋದು ಪ್ರಾಫಿಟ್ ಆಗಿದೆ. ಓವರಾಲ್ ಈ ವೀಕಲ್ಲಿ 5,625 rupees ಪ್ರಾಫಿಟ್ ಆಗಿದೆ. ಲಿಮಿಟೆಡ್ ಎಂಟ್ರೀಸ್ ಇರುತ್ತೆ, ಟ್ರೆಂಡಿಗೆ ಈಕ್ವಲ್ ಆಗಿ ಎಂಟ್ರೀಸ್ಗಳನ್ನು ತಗೊಳ್ಳಾಗುತ್ತೆ. ಸೊ ಟ್ರೆಂಡಿಗೆ ಅಪೋಸಿಟ್ ಆಗಿ ಎಂಟ್ರೀಸ್ಗಳನ್ನು ಇರುವುದಿಲ್ಲ, ಆ್ಯಂಡ್ ಸೈಡ್ವೇಸಲ್ಲಿ ಎಂಟ್ರೀಸ್ಗಳು ಇರುವುದಿಲ್ಲ. ಓಕೆ, ಸೊ ಈ ಥರದ ಟ್ರೇಡಿಂಗ್ ಮಾಡಿದ್ದಲ್ಲಿ ಡೆಫಿನೆಟ್ಲಿ ಎಂಡ್ ಆಫ್ ದಿ ಡೇಗೆ ನಾವು ಪ್ರಾಫಿಟಲ್ಲಿರ್ತೇವೆ. ನಮ್ಮ ಆಲ್ಗೋ ಟ್ರೇಡಿಂಗಿಂದ ಫಸ್ಟ್ ಆಫ್ ಆಲ್ ಮೇನ್ ಉಪಯೋಗ ಏನಂದಲ್ಲಿ ನಮ್ಮ ಕ್ಯಾಪಿಟಲ್ ಅನ್ನೋದು ಡ್ರಾಡೌನ್ ಆಗೋದಿಲ್ಲ. ಅಂದರೆ ಸಪೋಸ್ ನಾವೀಗ 30,000 ಯೂಸ್ ಮಾಡ್ಕೊಂಡಿದ್ದೇವೆ ಅಂದರೆ ಆ 30,000 ಡ್ರಾಡೌನ್ ಆಗೋದು, ಅದರಲ್ಲಿ ನಮಗೆ ಲಾಸಸ್ ಆಗೋದಿಲ್ಲ. ಡೆಫಿನೆಟ್ಲಿ ನಮಗೆ ಮಂತ್ಲಿ 50-100% ಮೇಲ್ಗಡೆ ರಿಟರ್ನ್ಸ್ ಅನ್ನೋದು ಬರುತ್ತೆ. ಕಡಿಮೆ ಅಂದ್ರೂ 50% ರಿಟರ್ನ್ ಬರುತ್ತೆ. ಆ್ಯಂಡ್ ಗುಡ್ ಮೂಮೆಂಟ್ಸ್ ಈ ಥರ ದಿನಗಳು ಮಂತ್ಲಿ ನಮಗೆ 4-5 ದಿನಗಳು ಸಿಕ್ಕಿದ್ರೆ ಸಾಕು, ಮಂತ್ಲಿ ನಾವು 100% ರಿಟರ್ನ್ಸ್ ಮೇಲ್ಗಡೆ ಇರ್ತೇವೆ. ಓಕೆ, ಸೊ ಈ ಒಂದು ಆಲ್ಗೋ ಟ್ರೇಡಿಂಗ್ ಸ್ಟ್ರಾಟಜಿಗಳೆಲ್ಲವೂ ಫೈಯರ್ಸ್ ಬ್ರೋಕರೇಜಲ್ಲಿ ಡೆವಲಪ್ ಮಾಡಲಾಗಿದೆ. ಫೈಯರ್ಸ್ ಬ್ರೋಕರೇಜಲ್ಲಿ ನಿಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನೋದು ಇರಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಒಂದು ಬಂದು ಈ ಒಂದು ಆಲ್ಗೋ ಟ್ರೇಡಿಂಗ್ನ ಸಾಫ್ಟ್ವೇರ್ ಕಾಸ್ಟ್ ಬಂದು 30,000 ಇರುತ್ತೆ. 30,000 ಒನ್ ಟೈಮ್ ಪೇಮೆಂಟ್ ಇರುತ್ತೆ, ಯಾವುದೇ ನಿಮಗೆ ಮಂತ್ಲಿ ಚಾರ್ಜಸ್ ಆಗಿರ್ಬೋದು, ಇಯರ್ಲಿ ಚಾರ್ಜಸ್ ಅನ್ನೋದು ಇರುವುದಿಲ್ಲ. ನನ್ನ ಕಡೆಯಿಂದ ಈ ಒಂದು ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ ತೊಗೋಬೇಕು ಅಂದಲ್ಲಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನದ್ದು ಇರಬೇಕಾಗುತ್ತೆ, ಮೊಬೈಲಲ್ಲಿ ಸಪೋರ್ಟ್ ಆಗೋದಿಲ್ಲ. ಇಲ್ಲ, ಆ್ಯಂಡ್ ಇದು ಲೈಫ್ ಟೈಮ್ ನಿಮಗೆ ಸಪೋರ್ಟ್ ಇರಲಾಗುತ್ತೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಸ್ಟಾಕ್ಸ್ಗಳ ಮೇಲೂ ಕೊಡಲಾಗುತ್ತೆ. ಸೇಫ್ ಆಗಿ ಮಂತ್ಲಿ ಕನ್ಸಿಸ್ಟೆನ್ಸಿ ಆಗಿ ರಿಟರ್ನ್ಸ್ ಬೇಕು. ಯಾವುದೇ ಟೆಕ್ನಿಕ್ ಅನಲೈಸ್ ಇರಲಾರ್ದೆ, ಯಾವುದೇ ಒಂದು ಎಮೋಷ್ನಲ್ ಇರಲಾರ್ದೆ, ಯಾವುದೇ ಒಂದು ಓವರ್ ಟ್ರೇಡಿಂಗ್ ಮಾಡಲಾರ್ದೆ, ವೆರಿ ಡಿಸಿಪ್ಲಿನ್ ವೆರಿ ಕೂಲ್ ಆಗಿ ನಮಗೆ ಮಂತ್ಲಿ ಕನ್ಸಿಸ್ಟೆನ್ಸಿ ರಿಟರ್ನ್ಸ್ ಬೇಕು ಅಂದಲ್ಲಿ ಆಲ್ಗೋ ಟ್ರೇಡಿಂಗ್ ಅನ್ನೋದು ಭಾಳಷ್ಟು ಉಪಯೋಗ ಆಗುತ್ತೆ. ಇಂಟ್ರೆಸ್ಟ್ ಇರೋರು ನೀವು ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೇನೆ. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಆಲ್ಗೋ ಟ್ರೇಡಿಂಗ್ನ ಪರ್ಫಾರ್ಮೆನ್ಸನ್ನು ಡೈಲಿನಲ್ಲಿ ಪೋಸ್ಟ್ ಮಾಡ್ತಿರ್ತೇನೆ, ಸ್ಕ್ರೀನ್ಶಾಟ್ಸ್ ಆಗಿರ್ಬೋದು. ಆ್ಯಂಡ್ ಡೈಲಿ ನಮಗೆ ಎಷ್ಟು ಪಾಯಿಂಟ್ಸ್ ಅನ್ನೋದು ಗೇನ್ ಆಗಿದೆ ಆ್ಯಂಡ್ ಲಾಸ್ ಆಗಿದೆ, ಆ್ಯಂಡ್ ಎಷ್ಟು ಟ್ರೇಡ್ಸ್ಗಳು ಇದನ್ನು ತೊಗಲಾಗಿದೆ ಅನ್ನೋದು ಕ್ಲಿಯರಾಗಿ ಅಲ್ಲಿ ನಾನು ಪೋಸ್ಟ್ ಮಾಡ್ತೇನೆ. ಆಲ್ಗೋ ಟ್ರೇಡಿಂಗ್ ಅನ್ನೋದು ಭಾಳಷ್ಟು ಚೆನ್ನಾಗಿರುತ್ತೆ. ಈ ಒಂದು ಪರ್ಫಾರ್ಮೆನ್ಸ್ ಶೀಟಲ್ಲಿ ತೋರಿಸಿರೋದು 1 lakh ಟ್ರೇಡಿಂಗಿಂದ ಬಂದಿರುವಂಥ ಒಂದು ಪ್ರಾಫಿಟ್ ಆ್ಯಂಡ್ ಲಾಸಸ್ ಅನ್ನೋದು ಆಗಿರುತ್ತೆ. ಇಂಟ್ರೆಸ್ಟ್ ಇರೋದು ಕಾಂಟ್ಯಾಕ್ಟ್ ಆಗ್ಬೋದು. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸ್ಕ್ರೀನ್ಶಾಟ್ಗಳನ್ನ ಶೇರ್ ಮಾಡುವಾಗ ಒಬ್ರಿಗೆ 5,000, ಒಬ್ರಿಗೆ 2,500, 3,000, ಓಕೆ, ಇನ್ನೊಬ್ರಿಗೆ 2,500. ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕ್ರೀನ್ಶಾಟ್ಗಳಿದೆ. ಏಕೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅಂದಲ್ಲಿ, ಸೊ ಯಾರಿಗೆ ಕಂಫರ್ಟ್ ಅನಿಸುತ್ತೋ ಅವರು ಮ್ಯಾನುವಲ್ ಬುಕ್ ಮಾಡ್ಕೊಂಡಿದ್ದಾರೆ. ಬಿಗ್ನರ್ಸ್ ಇರ್ತಾರೆ ಆ್ಯಂಡ್ ಇದನ್ನಕ್ಕೆ ನಮಗೆ ಇಷ್ಟೇ ಕಂಫರ್ಟ್ ಸಾಕು, ಓಕೆ, ಕ್ಯಾಪಿಟಲ್ ಗೇನಿಂಗ್ ಮೆಥಡ್ ಫಾಲೋ ಆಗುವವರು, ಅವರೊಂದು ಒಪಿನಿಯನ್ ಮೇಲೆ ಅವರು ಮ್ಯಾನುವಲಿ ಬುಕ್ ಮಾಡ್ಕೊಂಡಿರ್ತಾರೆ.
ಒಂದು ಲಾಟ್ ಟ್ರೇಡಿಂಗ್ ರಿಸಲ್ಟ್ ಆಗಿರುತ್ತೆ. ಮತ್ತು ಈ ದಿನ ನಮಗೆ ಪ್ರಾಫಿಟ್ ಅನ್ನೋದು 5000 ಪ್ರಾಫಿಟ್ ಆಗಿದೆ, 200 ಪಾಯಿಂಟ್ಸ್ ಅನ್ನೋದು ಕ್ಯಾಚ್ ಆಗಿದೆ. ಓಕೆ, 5318 ರುಪೀಸ್. ಓಕೆ, ಆಲ್ಗೋ ಟ್ರೇಡಿಂಗ್ ಅನ್ನೋದು ಭಾಳಷ್ಟು ಚೆನ್ನಾಗಿರುತ್ತೆ. ಈ ವೀಕಲ್ಲಿ ಅಂದರೆ ನಿನ್ನೆ 2 ಇನ್ವೆಸ್ಟ್ಮೆಂಟ್ಸ್ ಕಾಲ್ಸ್ನ ರೆಫರ್ ಮಾಡಲಾಗಿತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ. ಫಸ್ಟ್ ಒನ್ ಬಂದು ಐನಾಕ್ಸ್ ವಿಂಡ್, ನಿನ್ನೆ ಬೈಯಿಂಗ್ ಪ್ರೈಸ್ ಬಂದು 156, ಟಾರ್ಗೆಟ್ ಅನ್ನೋದು 170. ಈ ದಿನದ ಡೇ ಹೈ ಆಗಿದೆ 167.8, ಇದು ಟಾರ್ಗೆಟ್ ಬಂದು 170 ಇದೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ರೈಮಂಡ್ನ ಒಂದು ಇನ್ವೆಸ್ಟ್ಮೆಂಟ್ ಪ್ರೈಸ್ ಬಂದು 1720 ಅಬೋವ್ ಬೈ ಮಾಡೋಕ್ಕೆ ಇದೆ, 1720 ಆ್ಯಂಡ್ ಟಾರ್ಗೆಟ್ ಪ್ರೈಸ್ 1840 ಆ್ಯಂಡ್ 2000. ಓಕೆ, ಶಾರ್ಟ್ ಟರ್ಮ್ಗೆ ಈ ಒಂದು ಸ್ಟಾಕ್ನ ನಾವು ಹೋಲ್ಡ್ ಮಾಡ್ಬೋದು. ಶಾರ್ಟ್ ಟರ್ಮ್ಗೆ ಈ ಒಂದು ಸ್ಟಾಕ್ಸ್ನ ನಾವು ಹೋಲ್ಡ್ ಮಾಡ್ಬೋದು. 1720 ಮೇಲ್ಗಡೆ ಬೈ ಮಾಡಿದ್ದಲ್ಲಿ ಈ ಒಂದು ಸ್ಟಾಕ್ ನಮಗೆ 1840 ಆ್ಯಂಡ್ 2000ವರೆಗೆ ಹೋಗೋ ಚಾನ್ಸಸ್ಗಳು ಹೆಚ್ಚಾಗಿದೆ. ಆ್ಯಂಡ್ ಇವೆಲ್ಲವೂ ನಮಗೆ ಅವರ ಒಂದು ಪ್ರೊಡಕ್ಷನ್ ಆ್ಯಂಡ್ ಬಿಸ್ನೆಸ್ಸಲ್ಲಿ ಗ್ರೋತ್ ಇರೋ ಸ್ಟಾಕ್ ಕ್ವಾರ್ಟರ್ ರಿಸಲ್ಟಲ್ಲಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಫಂಡಮೆಂಟಲ್ ಸ್ಟ್ರಾಂಗ್ ಇರುವ ಸ್ಟಾಕ್ಸ್ ವಿತಿನ್ 2-3 ಮಂತ್ಸಲ್ಲಿ ಆಗಿರ್ಬೋದು, ಒಂದು 4-5 ಮಂತ್ಸ್ವರೆಗೆ ನಮಗೆ ಈ ಒಂದು ಟಾರ್ಗೆಟ್ಸ್ ಅನ್ನೋದು ರೀಚ್ ಆಗುತ್ತೆ. ಈ ಎರಡು ಇನ್ವೆಸ್ಟ್ಮೆಂಟ್ಸ್ ಕಾಲ್ನ ರೆಫರ್ ಮಾಡಲಾಗಿದೆ, ಇಂಟ್ರೆಸ್ಟ್ ಇರೋರು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವೀಡಿಯೋ ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಈ ಒಂದು ವೀಡಿಯೋಸನ್ನು ಶೇರ್ ಮಾಡಿ. ಆ್ಯಂಡ್ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.